ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ರೂ ಹೇರ್ ಆಯಿಲ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ನಾನು ಸುಮಾರು ತಿಂಗಳಿಂದ ನಾನು ಈ ಪ್ರಾಡಕ್ಟನ್ನ ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ. ಹಾಗೆ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ನನಗೆ ಇಷ್ಟ ಆಯಿತು. ಸೊ ಈ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಕೊನೆ ತನಕ ನೋಡಿದರೆ ಯಾವುದ್ಯಾವುದು ಪ್ರಾಡಕ್ಟ್ಸ್ನ ನಾನು ಅವ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ. ಯಾವ ಟೈಮ್ ರೈಟ್ ಟೈಮ್ ಯಾವಾಗ ಯೂಸ್ ಮಾಡಬೇಕು, ಏನೇನು ತೊಗೊಬೇಕು, ಯಾವುದು ಬೆಸ್ಟು, ಯಾವ ಪ್ರಾಡಕ್ಟ್ಸ್ ಬೆಸ್ಟ್ ಇಲ್ಲ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವುದಾದ್ರು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದೊಂದಾಗಿ ಹೇರ್ ಆಯಿಲ್ನ, ಆಯುರ್ವೇದಿಕ್ ಹೇರ್ ಆಯಿಲು, ಅದು ಒಂದು ಸ್ವಲ್ಪ ಹೀಟರ್ಗೆ ಹಾಕ್ಕೊಳ್ಳೋಣ. ಎಷ್ಟು ಬೇಕು ನೋಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿಬಿಟ್ಟು ಆ ರೆಡ್ ಲೈಟ್ ಆಫ್ ಆಗೋ ತನಕ, ಆಟೋಮೆಟಿಕ್ಲಿ ರೆಡ್ ಲೈಟ್ ಆಫ್ ಆಗುತ್ತೆ ಅಲ್ಲಿ ತನಕ ನೀವು ವೇಟ್ ಮಾಡಬೇಕು. ಆಟೋಮೆಟಿಕ್ಲಿ ರೆಡ್ ಲೈಟ್ ಆಫ್ ಆಗಿದೆ ಅಂತಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ, ತಾನಾಗೆ ಆಫ್ ಆಗಿದೆ. ಸೊ ಈ ಆಮೇಲೆ ಇದನ್ನು ರೆಡಿ ಯೂಸ್ ಮಾಡೋಕ್ಕೆ ರೆಡಿ ಆಗಿದೆ. ಇವಾಗ ಎಷ್ಟು ಟೆಂಪ್ರೇಚರ್ಗೆ ತಕ್ಕಂಗೆ ನಾವು ಅದು ಹೀಟ್ ಆಗಿರುತ್ತೆ, ಆಯಿಲ್ ಹೀಟ್ ಆಗುತ್ತೆ, ಆ ಥರ ಮಿಷಿನ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ ನಮಗೆ. ನಾವು ಈ ಥರ ಪಾರ್ಟೇಷನ್ ಮಾಡಿಕೊಂಡು ಎಲ್ಲೆಲ್ಲಿ ನೋಡಿಕೊಂಡು ಬುಡಕ್ಕೆಲ್ಲ ಹಚ್ಕೊಂಡ ಎಣ್ಣೆನ, ಆದಷ್ಟು ಬುಡಕ್ಕೆ ಎಣ್ಣೆ ಹಚ್ಕೊಬೇಕು, ಆಮೇಲೆ ಕೂದಲಿಗೆ ಲಾಸ್ಟಿಗೆ ಹಚ್ಕೊಬೇಕು ಫ್ರೆಂಡ್ಸ್. ಇದರಿಂದ ಏನು ಉಪಯೋಗ ಅಂತಂದರೆ, ಏನಾದರೂ ಕೂದಲು ಉದುರಿದ್ರೆ ಅದು ಹೇರ್ ರೀಗ್ರೋತ್ ಆಗುತ್ತೆ, ಮತ್ತು ಬಾಲ್ಡ್ ಎಲ್ಲಾದರೂ ಇದ್ದರೆ ಅದು ಹೇರ್ ರೀಗ್ರೋತ್ ಆಗುತ್ತೆ, ಮತ್ತು ಏನಾದರೂ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ರೂಟಿಗೆಲ್ಲ ಹಚ್ಕೊಂಡಾದ್ಮೇಲೆ, ಬುಡಕ್ಕೆಲ್ಲ ಹಚ್ಕೊಂಡಾದ್ಮೇಲೆ ಕೂದಲಿಗೂ ಕೂಡ ಎಂಡ್ ತನಕ ಹಚ್ಕೊಬೇಕು. ಯಾಕೆ ಅಂತಂದರೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಕಾಣಿಸ್ಕೊಳ್ಳಲ್ಲ. ಇಲ್ಲ ಅಂತಂದರೆ ನೀವು ಬರೀ ಬುಡಕ್ಕೆ ಹಚ್ಕೊಂಡು ಕೂದಲಿಗೆ ಹಚ್ಚದೆ ಹಾಗೆ ಬಿಟ್ಬಿಟ್ರೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗುತ್ತೆ. ಹಾಗಾಗಿ ಕೂದಲಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಫ್ರೆಂಡ್ಸ್. ನೀವೆಷ್ಟು ಬುಡಕ್ಕೆ ಹಾಕಿರ್ತೀರೋ ಅಷ್ಟು ಕೂಡ ಕೂದಲಿಗೂ ಕೂಡ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದಮೇಲೆ ಎತ್ತಿ ಒನ್ ಅವರ್ ತನಕ ಹೀಗೆ ಕಟ್ ಇಟ್ಕೊಳ್ಳಿ. ಅದಾದಮೇಲೆ ಒನ್ ಅವರ್ ಆದಮೇಲೆ ಹೆಡ್ ವಾಶ್ ಮಾಡ್ಕೊಳ್ಳಿ. ಮಿನಿಮಮ್ ಒನ್ ಅವರ್ ಸಾಕು ಫ್ರೆಂಡ್ಸ್, ಜಾಸ್ತಿ ಇಡೋಕೆ ಹೋಗಬೇಡಿ. ಫ್ರೆಂಡ್ಸ್, ಇದು ಆನಿಯನ್ ಶ್ಯಾಂಪು, ಇದು ಒನ್ ಅವರ್ ಆದಮೇಲೆ ಹೆಡ್ ವಾಶ್ ಮಾಡಬೇಕು. ಆನಿಯನ್ ಶ್ಯಾಂಪಲ್ಲಿ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತಂದರೆ, ರಿಚ್ ಇನ್ ಆನಿಯನ್ ಆಯಿಲು, ಆಲೋವೆರಾ, ವಿಟಮಿನ್ ಇ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ, ಇದಕ್ಕೆ ಹಾಕಿದ್ದಾರೆ. ಇದನ್ನು ಫೈಟ್ ಫಾರ್ ಹೇರ್ ಫಾಲ್ ಮತ್ತು ಪ್ರಮೋಟ್ ಶೈನ್ ಹೇರ್. ಆ್ಯಕ್ಚುಲಿ ಹೇರ್ ಫಾಲ್ ಇರೋರಿಗೆ ಆನಿಯನ್ ಶ್ಯಾಂಪು ಬಳಸಬೇಕು, ಮತ್ತು ನಿಮಗೆ ಹೇರ್ ಶೈನಿಂಗ್ ಇರಬೇಕು ಅನ್ನೋದಾದರೆ ಆನಿಯನ್ ಶ್ಯಾಂಪುನ ಬಳಸಿದ್ರೆ ಟ್ರೂ ಹೇರಲ್ಲಿ ಅದು ಚೆನ್ನಾಗಿರುತ್ತೆ. ಇದು ಸಲ್ಫೇಟ್ ಫ್ರೀ ಮತ್ತು ಸಿಲಿಕಾನ್ ಇರಲ್ಲ. ಎಲ್ಲ ಟಾಕ್, ಇದು ಜನ್ರಲಾಗಿ ಇದು ಆಯುರ್ವೇದಿಕ್ಕಲ್ಲಿ ಮಾಡಿರೋದಿದು. ಸೊ ನಾನು ಸತತವಾಗಿ 6 ತಿಂಗಳಿಂದ ಬಳಸ್ತಾ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ರಿವ್ಯೂಸು. ನಾನು ಕೂಡ ಈ ಥರನೇ ಬೇರೆಯವ್ರನ್ನ ನೋಡಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿದೆ ರಿಸಲ್ಟು ಹೇಳಬೇಕು ಅಂತಂದರೆ. ಒಂದೊಂದಾಗಿ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಇದು ನಾನು ಹೇರ್ ವಾಶಿಗೆ ಇದನ್ನು ಬಳಸೋದು. ಅದಕ್ಕಿಂತ ಮುಂಚೆ ನಾನು ಹೇರ್ ವಾಶದು ಬೇರೆದು ಬಳಸ್ತಿದ್ದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇದನ್ನು ಟ್ರೂ ಹೇರ್ ಆಯಿಲನ್ನೇ ಟ್ರೀ ಶ್ಯಾಂಪೂನ ಬಳಸ್ತಿದ್ದೆ. ಆ್ಯಕ್ಚುಲಿ ಅದು ರಿಚ್ ಇನ್ ಟೀ ಟ್ರೀ ಆಯಿಲ್, ಅಲೋವೆರಾ ಆ್ಯಂಡ್ ವಿಟಮಿನ್ ಇ ಆ್ಯಕ್ಚುಲಿ ಇತ್ತು. ಇದು ಡ್ಯಾಂಡ್ರಫ್ ಯಾರಿಗಿರುತ್ತೆ ಸಾಮಾನ್ಯವಾಗಿ, ನನಗೆ ಸ್ವಲ್ಪ ದಿನ ಡ್ಯಾಂಡ್ರಫ್ ಇತ್ತು. ಸೊ ಹಾಗಾಗಿ ನಾನು ಡ್ಯಾಂಡ್ರಫ್ ಇದ್ದ ಕಾರಣಕ್ಕಾಗಿ ನಾನು ಈ ಶ್ಯಾಂಪೂನ ಬಳಸ್ತಿದ್ದೆ.
ಬಟ್ ಇವಾಗ ಡ್ಯಾಂಡ್ರಫ್ ಕಮ್ಮಿ ಆಗಿದೆ, ಸೊ ಅದಕ್ಕೋಸ್ಕರನೇ ಇದನ್ನು ಬಳಸ್ತಾ ಇರೋದೀಗ ಆನಿಯನ್ ಶ್ಯಾಂಪೂನ ಬಳಸ್ತಾ ಇದ್ದೀನಿ. ಇವಾಗ ಡ್ಯಾಂಡ್ರಫ್ ಕಮ್ಮಿ ಆಗಿದೆಯಲ್ಲ, ಸೊ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಬೋದು, ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಗೈಡೆನ್ಸ್ ಮುಖಾಂತರ ನಾನು ಆನಿಯನ್ ಶ್ಯಾಂಪೂನ ತಗೊಂಡಿದ್ದು. ಇದು ಕೂಡ ಇದು ಹೇರ್ ಆ್ಯಕ್ಚುಲಿ ಇದು ಡ್ಯಾಂಡ್ರಫ್ ಕಮ್ಮಿ ಮಾಡೋದಕ್ಕೆ, ಯಾರಿಗೆ ಜಾಸ್ತಿ ಡ್ಯಾಂಡ್ರಫ್ ಇರುತ್ತೋ ಅವರು ಇದನ್ನು ಯೂಸ್ ಮಾಡಿದ್ರೆ ಈ ಶ್ಯಾಂಪೂನ ಈಸಿಯಾಗಿ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಬೋದು. ಸೊ ಹಾಗಾಗಿ ನಾನು ಇದನ್ನು ಡ್ಯಾಂಡ್ರಫ್ಗೆ ರೆಫರ್ ಮಾಡ್ತಿದ್ದೆ. ಸೊ ಡ್ಯಾಂಡ್ರಫ್ ಇದ್ದ ಕಾರಣಕ್ಕಾಗಿ ನಾನು ಇದನ್ನು ಸ್ವಲ್ಪ ದಿನ ಬಳಸಿದೆ. ಟೀ ಟ್ರೀ ಶ್ಯಾಂಪೂ ಇದು ಕೂಡ ಸಲ್ಫೇಟ್ ಫ್ರೀ, ಯಾವುದು ಕೆಮಿಕಲ್ಸ್ ಇರಲ್ಲ. ಸೊ ಇದು ಕೂಡ ಟ್ರೂ ಹೇರ್. ಓಕೆನಾ? ನೆಕ್ಸ್ಟು ಹೇರ್ ಆಯಿಲ್ ಬಗ್ಗೆ. ಹೇರ್ ಆಯಿಲ್ ಬಗ್ಗೆ ನೀವೇ ನೋಡಿದ್ರಿ, ನಾನು ಇದನ್ನೇ ಹಚ್ಕೊಳ್ಳೋದು. ಹೇರ್ ಆಯಿಲು, ಹೇರ್ ಆಯಿಲ್, ಆಯುರ್ವೇದಿಕ್ ಹೇರ್ ಆಯಿಲು ಟು ಇದರಲ್ಲಿ ಇದು ಫೈಟ್ ಫಾರ್ ಹೇರ್ ಫಾಲು, ಇದು ಫೈಟ್ ಮಾಡುತ್ತೆ ಹೇರ್ ಫಾಲಿಗೆ, ಮತ್ತು ಪ್ರೀ ಮೆಚೂರ್ ಗ್ರೇಯಿಂಗ್, ಬಿಳಿ ಕೂದಲು ಬರ್ತಾಯಿರತ್ತೆ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಕಮ್ಮಿ ಮಾಡುತ್ತೆ. ಮತ್ತು ಯಾವುದಾದ್ರು ಡ್ರ್ಯಾಂಡ್ರಫು ಮತ್ತು ಸ್ಪ್ಲಿಟ್ ಹೆನ್ಸು ಇದ್ದರೆ ಇದೆಲ್ಲ ಕಮ್ಮಿ ಮಾಡುತ್ತೆ. ಹೇರ್ ಆಯಿಲು ಬಳಸೋದ್ರಿಂದ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ರೀಗ್ರೋತ್ ಆಗುತ್ತೆ, ಎಲ್ಲೆಲ್ಲಿ ಬಾಲ್ಡ್ ಇದ್ದರೆ ಅಲ್ಲಿ ರೀಗ್ರೋತ್ ಆಗುತ್ತೆ. ಎವ್ರಿ ಹೇರ್ ಆಯಿಲ್ ಬಂದು 3 ಮಂತ್ಸ್ ಸತತವಾಗಿ ಅದು ಟೈಮ್ ತೊಗೊಳುತ್ತೆ, ಯಾರಿಗೇ ಆದರೂ ಆಗಿರಲಿ 3 ಮಂತ್ಸ್ ತನಕ ವೆಯ್ಟ್ ಮಾಡಬೇಕು. ಒಂದೇ ತಿಂಗಳಿಗೆ ರಿಸಲ್ಟು ಇದು ಕೊಡುತ್ತೆ. ಆ್ಯಕ್ಚುಲಿ ನಿಮಗೆ ಹೇರ್ ಲಾಸು, ಹೇರ್ ಫಾಲ್ ಇದ್ದರೆ ಹೇರ್ ಲಾಸ್ ಆಗುತ್ತೋ, ವೀಕ್ಲಿ ವೀಕ್ಲಿ ವೀಕ್ಲಿನೇ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆದಷ್ಟು ಟ್ರೂ ಹೇರ್ ಬಳಸ್ಬೋದು, ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಏನು ಮೋಸ ಇಲ್ಲ ಇದ್ರ ಬಗ್ಗೆ, ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್ ಅಂತ. ಇದ್ರ ಜೊತೆ ಏನು ಸಪ್ಲಿಮೆಂಟ್ರೀಸ್ ಏನಾದ್ರು ತೊಗೊಬೇಕು ಅಂತಂದರೆ ಅವರು ಒಂದು ಪೌಡ್ರು ಕೂಡ ಕಳಿಸ್ಕೊಡ್ತಾರೆ ನಮಗೆ. ಇದು ನೋಡ್ಸ ಸೈಡ್ ಎಫೆಕ್ಟ್ಸು, ಆಮ್ಲಯಿಂದ ತಯಾರಿ ಮಾಡಿರೋ ಪೌಡ್ರ್ ಇದೆ. ಆ್ಯಕ್ಚುಲಿ 100% ಜೆನ್ಯೂನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಇದೇನು ಯಾವುದು ಪೇಡ್ ಪ್ರಮೋಷನ್ ವೀಡಿಯೋ ಅಲ್ಲ, ಇದು ಜಸ್ಟ್ ರಿವ್ಯೂ ಕೊಡೋಣ ಅಂತ ಬಂದೆ ಅಷ್ಟೇ, ಅದು ಬಿಟ್ಟರೆ ಏನಂತ ಸಹ ಇಲ್ಲ. ನ್ಯಾಚುರಲ್ ಸಪ್ಲಿಮೆಂಟ್ರೀಸ್ ಇದು, ಇದು 200 ಗ್ರಾಮ್ಸ್ ಬರುತ್ತೆ, 0% ಸೈಡ್ ಎಫೆಕ್ಟ್ಸು. ಇದಕ್ಕೆ ಏನೇನು ಆ್ಯಡ್ ಮಾಡಿದ್ದಾರೆ ಅಂತಂದರೆ ಆಮ್ಲ ಪೌಡ್ರ್ ಹಾಕಿದ್ದಾರೆ, ಆಮ್ಲದು ಅದನ್ನು ಪೌಡ್ರ್ ಮಾಡಿ ಹಾಕಿದ್ದಾರೆ, ಪಂಪ್ಕಿನ್ ಸೀಡ್ಸ್ನ ಮಾಡಿ ಹಾಕಿದ್ದಾರೆ, ಮತ್ತು ಕುಂಬಳಕಾಯಿ ಪಂಪ್ಕಿನ್ ಸೀಡ್ಸ್ ಅಂತಂದರೆ ಕುಂಬಳಕಾಯಿದು ಬೀಜ ಅದು, ಅದನ್ನು ಪೌಡ್ರ್ ಮಾಡಿ ಅದು ಹಾಕಿದ್ದಾರೆ, ಮತ್ತು ಶತಾವರಿ ಬೇರ್ನ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕಿದ್ದಾರೆ. ಎಲ್ಲ ಥರನೂ ಬೇರ್ಗಳಿಂದ ಹಿಡಿದು ಕಾಳುಗಳಿಂದ ಹಿಡಿದು ಎಲ್ಲ ಹಾಕಿ ತಯಾರಿ ಮಾಡಿರೋ ಪೌಡ್ರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ಯಾವ ಥರ ಸ್ಕೂಪ್ ತೊಗೊಬೇಕು ಅಂತಂದರೆ ಡೈಲಿ 2 ಟೈಮ್ಸ್ ತೊಗೊಬೇಕು, ಆಫ್ಟರ್ ಬ್ರೇಕ್ಫಾಸ್ಟು, ಊಟಕ್ಕಿಂತ ಊಟ ಆದಮೇಲೆ, ಮತ್ತು ನೈಟ್ ಊಟ ಆದಮೇಲೆ. ದಿನಕ್ಕೆ 2 ಬಾರಿ ತೊಗೊಬೇಕು, ಒಂದೇ ಸ್ಪೂನು, ಜಾಸ್ತಿ ಇಲ್ಲ. ನೀವು 3 ಮಂತ್ಸ್ನ ಇದನ್ನು ಬಳಸ್ತಾ ಬರ್ತಾಯಿದ್ರೆ ನಿಮಗೆ ರಿಸಲ್ಟ್ ತೋರಿಸುತ್ತೆ. ನಾನು ಇದು 2ನೇ ಬಾಟಲ್ ಇದು ತರಿಸ್ಕೊಂಡಿರೋದು, ನಾನು 2ನೇ ಬಾಟಲ್ ಫ್ರೆಂಡ್ಸ್ ಇದು. ಆಮೇಲೆ ಇದ್ರ ಜೊತೆ ಕಂಡೀಷ್ನರು ಕೂಡ ಕೊಟ್ಟಿದ್ದಾರೆ. ಕಂಡೀಷ್ನರ್ ಅಂತಂದರೆ ನಾನು ಟೀ ಟ್ರೀ ಕಂಡೀಷ್ನರ್ ನಾನು ತರಿಸ್ಕೊಂಡಿರೋದು. ಸೊ ಹಾಗಾಗಿ ಇದು ಕೂಡ ಬೆಸ್ಟ್ ರಿಸಲ್ಟು. ಇದರಲ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಇಲ್ಲ, ಸಲ್ಫೇಟ್ ಫ್ರೀ ಇದೆ, 0% ಸಿಲಿಕಾನ್, ಎಲ್ಲೇ 0%. ಇದು ಫೈಟ್ ಫಾರ್ ಡ್ಯಾಂಡ್ರಫ್, ಸಿಲ್ಕಿ ಸ್ಮೂತ್ ಆ್ಯಂಡ್ ಇದು ಮಾತ್ರ ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು. ಇದು ಕೂಡ ಕಂಡೀಷ್ನರ್, ನಾನು ಇದು 4-5 ಬಾರಿ ಡೈಲಿ ಇವಾಗ ಸ್ನಾನ ಮಾಡಿದಾಗೆಲ್ಲ, ತಲೆ ಹೇರ್ ವಾಶ್ ಮಾಡಿದಾಗೆಲ್ಲ ಇದನ್ನೇ ಬಳಸೋದು. ಸೊ ಇದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದರ ಜೊತೆ ಇನ್ನೊಂದಿದೆ ಇವಾಗ ಲಿಪ್ ಬಾಮ್. ಯಾರಿಗಾದರೂ SPF 15 ಕೊಟ್ಟಿದ್ದಾರೆ. ಇದು ಲಿಪ್ ಬಾಮು, ಚೆರಿ ಬೆರಿ 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 ಫ್ಲೇವರ್, ಸಾರಿ ಚೆರಿ ಅಂತ ಅಂದರೆ ಬೆರಿ ಫ್ಲೇವರ್ ಇದು. ಇದು ಕೂಡ ತುಂಬ ಚೆನ್ನಾಗಿದೆ, ನಾನು ಟ್ರೈ ಮಾಡಿದ್ದೀನಿ. ಇದು 2ನೇ ಪೀಸ್ ನಾನು ತರಿಸ್ಕೊಂಡಿರೋದು ಫ್ರೆಂಡ್. ಇದು 2ನೇ ಪೀಸು, ಫಸ್ಟು ಸ್ಟ್ರಾಬೆರಿದು ತರಿಸ್ಕೊಂಡಿದ್ದೆ, ಇದು ಬೆರಿದು ಇವಾಗ ಟ್ರೈ ಮಾಡೋಣ ಅಂತ ನಾನು ತರಿಸ್ಕೊಂಡಿದ್ದೀನಿ.
ಇದು ಕೂಡ ಬೆಸ್ಟ್ ರಿಸಲ್ಟ್ ಆ್ಯಕ್ಚುಲಿ. ಇದು ಕೂಡ ತುಂಬ ಚೆನ್ನಾಗಿದೆ. SPF 15 ಕೊಟ್ಟಿದ್ದಾನೆ. ಸೊ ಯೂಸ್ ಮಾಡ್ತಾ ಮಾಡ್ತಾ ಬ್ಲ್ಯಾಕ್ ಲಿಪ್ಸ್ ಇರೋರಿಗೆ ಯೂಸ್ ಮಾಡ್ತಾ ಮಾಡ್ತಾ ಇದ್ದರೆ ರಿಸಲ್ಟ್ಸ್ ತಾನಾಗೇ ಸ್ಲೋ ಆಗಿ ಸ್ಲೋ ಪ್ರೊಸೆಸಿಂಗ್ ಆಗಿ ರಿಸಲ್ಟ್ಸ್ ಕೊಡುತ್ತೆ. ಸೊ ಇದೊಂದು, ಆಮೇಲೆ ಇನ್ನೊಂದು, ಇದೊಂದು ಅವರೇ ಫ್ರೀಯಾಗೆ, ನಾವು ಇವಾಗ ಏನಾದರೂ ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ತರಿಸ್ಕೊಂಡಾದ್ಮೇಲೆ ನಮಗೇನಾದರೂ ಫ್ರೀಯಾಗಿ ಗಿಫ್ಟ್ ಕೊಡಬೇಕು ಅಂತಂದರೆ ಅವರು ನಮಗೆ ಎಕ್ಸ್ಟ್ರಾಸ್ ಏನಾದರೂ 2 ಐಟಮ್ಸೋ ಅಥವಾ ಆ ಟೈಮಿಗೆ ನಾವು ಏನು ಬೈ ಮಾಡ್ತೀವಿ ಅಂತಂದರೆ ಪ್ರಾಡಕ್ಟ್ಸು, ಆ ಟೈಮಲ್ಲಿ ಏನು ಆಫರ್ ಇರುತ್ತೆ ಆ ಟೈಮಲ್ಲಿ ಅವರು ಏನು ನಮಗೆ ಈ ಆಪ್ಷನ್ಸ್ ಕೊಡ್ತಾರೆ, ನಿಮಗೆ ಏನಾದರೂ ಈ ಥರ ಐಟಮ್ಸ್ ಬೇಕಾ ಫ್ರೀಯಾಗಿ ಅಂತಂತಂದರೆ ನಾವು ಚೂಸ್ ಮಾಡಿ ನಾವು ತರಿಸ್ಕೊಬೋದು. ನೀವು ಇದು ಕೂಡ ನನಗೆ ಫ್ರೀಯಾಗೆ ಕೊಟ್ಟಿದ್ದಾರೆ ಈ ಸತಿ, ನ್ಯಾಚುರಲ್ ಬಯೋಟಿನ್ ಶ್ಯಾಂಪೂ ಅಂತ. ಅದೇ ಸ್ಮಾಲ್ ಪೀಸು, ಜಸ್ಟ್ ಟ್ರಯಲ್ ಮಾಡೋಕ್ಕೆ. ಸೊ ಇಷ್ಟ ಆದರೆ ಮುಂದಿನ ಸತಿ ತರಿಸ್ಕೊಳ್ಳಿ ಅಂತ. ನನಗೆ ನಾನು ತರಿಸ್ಕೊಂಡಾಗ ಆಫರ್ ಇತ್ತು, ಸೊ ಹಾಗಾಗಿ ಇದನ್ನು ನನಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಏನೇನೋ ಕೊಟ್ಟಿದ್ದಾರೆ ತೋರಿಸ್ತೀನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳಿಬಿಡ್ತೀನಿ. ಇದು ಆ್ಯಡ್ ವಾಲ್ಯೂಮು, ಬಯೋಟಿನ್ ಶ್ಯಾಂಪು, ಇದು ನ್ಯಾಚುರಲ್ ಬಯೋಟಿನ್ ಶ್ಯಾಂಪು. ಆ್ಯಡ್ ವಾಲ್ಯೂಮ್ ಆ್ಯಂಡ್ ಸ್ಟ್ರೆಂಥನ್ಸ್ ಹೇರ್, ಹೇರನ್ನು ಸ್ಟ್ರೆಂತ್ ಮಾಡುತ್ತಂತೆ. ಸೊ ವಾಲ್ಯೂಮ್ ಕಮ್ಮಿ ಇದ್ದರೆ ವಾಲ್ಯೂಮ್ನ ಜಾಸ್ತಿ ಮಾಡುತ್ತೆ. ವಾಲ್ಯೂಮ್ ಅಂತಂದರೆ ಟಿವಿ ವಾಲ್ಯೂಮ್ ಅಲ್ಲ ಫ್ರೆಂಡ್ಸ್, ಹೇರ್ ವಾಲ್ಯೂಮು. ಇವಾಗ ಕೆಲವ್ರಿಗೆ ತಿನ್ನಿರುತ್ತೆ, ಗಟ್ಟಿ ದಪ್ಪ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಶ್ಯಾಂಪು ಬಳಸೋದ್ರಿಂದ ನಿಮಗೆ ವಾಲ್ಯೂಮು ಇನ್ಕ್ರೀಸ್ ಆಗುತ್ತೆ, ಹೇರ್ ಫಾಲು ಯೂಸ್ ಮಾಡ್ತಾ ಮಾಡ್ತಾ ಕಮ್ಮಿ ಮಾಡುತ್ತಂತೆ. ಮತ್ತು ಸ್ಟ್ರೆಂಥನ್ ಹೇರ್, ಸ್ಟ್ರೆಂಥನ್ ಅದೇ ಹೇರ್ನ ಹೇರ್ ರೂಟಿಂದನೇ ಗಟ್ಟಿ ಮಾಡ್ತಾ ಹೇರ್ ಫಾಲ್ ಕಮ್ಮಿ ಮಾಡುತ್ತೆ. ಆಮೇಲೆ ಇದು ರಿಚ್ ಇನ್ ಆಲ್ಮಂಡ್ ಆಯಿಲು, ಆಲೋವೆರಾ ಆ್ಯಂಡ್ ವಿಟಮಿನ್ ಇ ಇಂದ ಮಾಡಿರೋದಿದು. ಸೊ ಇದು 15 ml. ಸೊ ಇದು ಆಲ್ಮಂಡ್ ಅಂತಂದರೆ ಬಾದಾಮಿ ಇಂದ ಮಾಡಿರೋದು. ಸೊ ಆಫರಿಗೆ ಸಿಕ್ಕಿರೋದಿದು. ಇನ್ನು ಆಫರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ. ಇದು ಆಫರ್ಗೆ ಬಂದಿರೋದಿದು, ಆಫರ್ಗೆ ಕೊಟ್ಟಿರೋದು ಫ್ರೆಂಡ್ಸ್ ಅವರೇ. ಸೊ ಇದು ಹೇರ್ ಮಸಾಜ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಆಫರ್ ಇದು ಆ್ಯಕ್ಚುಲಿ, ಫಸ್ಟ್ ಟೈಮ್ ನಾನು ಪ್ರಾಡಕ್ಟ್ಸ್ನ ಹೇರ್ ಆಯಿಲ್ನ ತೊಗೊಂಡಾಗ ಇದು ನನಗೆ ಕೊಟ್ಟಿದ್ದರು. ಇದನ್ನು ಹೇರ್ ಆಯಿಲ್ ಹಾಕಿದ್ಮೇಲೆ ಮಸಾಜ್ ಮಾಡ್ಕೊಬೇಕು. ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ತಲೆಗೆ, ಹಿಂಗೆ ಹಾಕಿದ ತಕ್ಷಣ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾನು ಹೇರ್ ಆಯಿಲ್ ಹಾಕಿದ್ದೀನಿ, ಸೊ ಅದಕ್ಕೆ ಇವಾಗ ಬೇಡ. ಮಸಾಜ್ ಮಾಡ್ಕೊಳ್ಳುತ್ತೆ. ಅದ್ರ ಜೊತೆ ಇದನ್ನು ನನಗೆ ಕೊಟ್ಟಿದ್ದಾರೆ, ಈ ಸತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಈಗ ಶ್ಯಾಂಪು ಹಾಕ್ಬಿಟ್ಟು, ನೀವು ಶ್ಯಾಂಪು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟೆ ಹೆಡ್ ವಾಶ್ ಮಾಡೋ ಥರ ಕೊಟ್ಟಿದ್ದಾರೆ. ಹೇರ್ ಬ್ರಷ್ ಥರ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೇ ಫ್ರೆಂಡ್ಸ್, ಈ ಸತಿ ಇಷ್ಟೇ ಕೊಟ್ಟಿರೋದು ನನಗೆ. ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದಾಗ ಏನೇನು ಬರುತ್ತೆ ಅಂತಂದರೆ, ಇದು ಸಪ್ಲಿಮೆಂಟ್ರೀಸ್ ಹೇರ್ ಆಯಿಲ್ ಬರುತ್ತೆ, ಸಪ್ಲಿಮೆಂಟ್ರೀಸ್ ಬರುತ್ತೆ, ಮತ್ತು ಇದೊಂದು ಹೇರ್ ಆಯಿಲ್ ಈಟರ್ ಬರುತ್ತೆ. ಇಷ್ಟೂ ನಿಮಗೆ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ರೆ ಇಷ್ಟೂ ಬರುತ್ತೆ. ಅದ್ರ ಜೊತೆ ನಿಮಗೆ ಶ್ಯಾಂಪು ಏನಾದರೂ ಬೇಕಂತಂದರೆ ಎಕ್ಸ್ಟ್ರಾ ಅದನ್ನು ನೀವೇ ಬುಕ್ ಮಾಡಿ ಅವ್ರಿಗೆ ಎಲ್ಲ ಹೇಳಿದ್ರೆ ಅವರು ಎಲ್ಲ ನಿಮಗೆ ಇದು ಮಾಡಿ ಕೊರಿಯರ್ ಮೂಲಕದಿಂದ ಎಲ್ಲ ಕಳಿಸ್ಕೊಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ಇಷ್ಟನ್ನ ತರಿಸ್ಕೊಂಡಿದ್ದು. ಆಮೇಲೆ ಶ್ಯಾಂಪು ಡ್ಯಾಂಡ್ರಫ್ ಇತ್ತಲ್ಲ, ಸೊ ಹಾಗಾಗಿ ನನಗೆ ಟೀ ಟ್ರೀ ಕಂಡೀಷ್ನರ್ ಜೊತೆ ಮತ್ತು ಶ್ಯಾಂಪೂನ ತರಿಸ್ಕೊಂಡಿದ್ದೆ. ಇದ್ರ ಜೊತೆ ಇದು ಬಂದು ಹೇ ಆಯಿಲ್ನ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ರೆ, ಇಲ್ಲಿ ಲೈಟ್ ಇದೆ, ಲೈಟ್ ಸ್ವಿಚ್ ಆನ್ ಮಾಡಿಬಿಟ್ಟು ಲೈಟ್ ಹಾಕಿದ್ರೆ ಇದು ತನ್ನ ತಾನಾಗೇನೆ ಲೈಟ್ ಆನ್ ಆಗುತ್ತೆ.
ಲೈಟ್ ಆನ್ ಆದ ತಕ್ಷಣ ತಂತಾನಾಗೇ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಫ್ರೆಂಡ್ಸ್. ಅದು ಎಷ್ಟು ಹೀಟ್ ಆಗುತ್ತೋ ನೋಡಿಕೊಂಡು ಹೀಟ್ ಆದ ತಕ್ಷಣ ನಾವು ಹೇರ್ಗೆ ಅಪ್ಲೈ ಮಾಡಬೇಕು, ಸ್ವಲ್ಪ ಮಸಾಜ್ ಕೊಡಬೇಕು. ಇದು ಎಷ್ಟು ಇದು ಒಂದು ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ ಸಿಸ್ಟಮ್ಮು, ನಾವು ಇವಾಗ ಸ್ಟೌವಲ್ಲೆಲ್ಲ ಇಟ್ಟು ಕಾಯಿಸ್ಕೊತೀವಿ ಎಣ್ಣೆನೆಲ್ಲ, ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಬಾಯ್ಲ್ ಮಾಡಿದಾಗ ಅದರದ್ದು ಸಾರಾಂಶ ಇರುತ್ತಲ್ಲ, ಸೊ ಎಣ್ಣೆದು ಸಾರಾಂಶ ಅದು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಇದರಲ್ಲಿ ಇಷ್ಟು ಟೆಂಪ್ರೇಚರ್ ಅಂತ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಏನೇನು ಹೀಟ್ ಮಾಡಿದಾಗ ಆಯಿಲು ಯಾವುದೂ ಸಾರಾಂಶಗಳೆಲ್ಲ ಏನೇನು ಹಾಕಿರ್ತಾರಲ್ಲ ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ಅದನ್ನು ಹೇಳ್ತೀನಿ. ಇದರಲ್ಲಿ ಕ್ವಾಂಟಿಟಿ ಎಲ್ಲವೂ ಎಲ್ಲ ಹಾಗೆ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನಂತೂ ಎರಡು ಬಾರಿ ತರಿಸ್ಕೊಂಡಿರೋದು, ನನಗಂತೂ ಏರ್ ಫಾಲ್ ಕಮ್ಮಿ ಆಗಿದೆ, ಆದಷ್ಟು ಕಮ್ಮಿ ಆಗಿದೆ. ಏರ್ ಫಾಲ್ ಕಮ್ಮಿ ಆಗಿದೆ ಅಂತ ನಾನು ಹೇಳ್ತಲ್ಲ, ಕಮ್ಮಿ ಆಗಿದೆ. ಆದ ಮುಂಚೆಗಿಂತ ಇವಾಗಂತೂ ಏರ್ ಫಾಲ್ ನಿಜಕ್ಕೂ ನಿಜಕ್ಕೂ ಕಮ್ಮಿ ಆಗಿದೆ ನನಗೆ. ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನಾನು ತೋರಿಸ್ಕೊಂಡು ಹೇಳಿ, ಬ್ರಿಂಗ್ರಾಜ್ ಇದೆ, ಮತ್ತು ಬ್ರಾಹ್ಮಿ ಹಾಕಿದ್ದಾರೆ, ಮತ್ತು ತುಳಸಿ ಮುಂತಾದ 10 ಐಟಮ್ಸ್ ಇಂಗ್ರೀಡಿಯೆಂಟ್ಸ್ಗಳು ಹಾಕಿದ್ದಾರೆ. ಆ್ಯಕ್ಚುಲಿ ಆಮ್ಲ ಮತ್ತು ಪ್ರತಿಯೊಂದು ಯಾವುದಾದ್ರು ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳು ಹಾಕಿದ್ದಾರೆ. ನೀವು ತರಿಸ್ಕೊಳ್ಳಿ, ತುಂಬ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಈ ಹೇರ್ ಆಯಿಲ್ನ ಅಪ್ಲೈ ಮಾಡಾದಮೇಲೆ ವಿತಿನ್ 1 ಅವರ್ ಅಷ್ಟೇ, 1 ಅವರ್ ಬಿಟ್ಬಿಡಿ. ಆಮೇಲೆ 1 ಅವರ್ ಆದಮೇಲೆ ಹೇರ್ ವಾಶ್ ಮಾಡಲೇಬೇಕು. ಯಾಕೆ ಅಂತಂದರೆ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂತಂದರೆ 1 ಅವರ್ ಅಷ್ಟೇ ಸಾಕು, ಯಾವುದೇ ಹೇರ್ ಆಯಿಲ್ ಆಗಿರಲಿ 1 ಅವರ್ ಬಿಟ್ಟರೆ ಸಾಕು, ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ 1 ಅವರ್ ಆದಮೇಲೆ ಹೆಡ್ ವಾಶ್ ಮಾಡಿ ಕಂಡೀಷ್ನರ್ ಹಾಕ್ಕೊಂಡು 1 ಅವರ್ ಅಷ್ಟೇ, ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ, ಡ್ಯಾಂಡ್ರಫ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಕೆಲವ್ರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ, ಸೊ ಆಯಿಲ್ ಸ್ಕ್ಯಾಲ್ಪ್ ಇರುತ್ತೆ. ಸೊ ಆಯಿಲ್ ಸ್ಕ್ಯಾಲ್ಪ್ ಇರೋರಿಗೆ ಜಾಸ್ತಿ ಹೊತ್ತು ಎಣ್ಣೆ ಹಾಕಿದ್ರೆ ಡ್ಯಾಂಡ್ರಫ್ ಕೂತು ಮತ್ತು ಒಂಥರ ಸ್ಕಿನ್ನೆಲ್ಲ ಒಂಥರ ಚಾನ್ಸಸ್ ಆಗುತ್ತೆ, ರಿಯಾಕ್ಷನ್ಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನು ತೊಂದರೆ ಇಲ್ಲ. 1 ಅವರ್ ಆದಮೇಲೆ ಹೆಡ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂತಂದರೆ 1 ಅವರ್ ಆದಮೇಲೆ ಇವ್ರು ಹೇಳಿರೋ ಥರನೇ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಮತ್ತು ವೈಟ್ ಹೇರ್ಸ್ ಇರೋರಿಗೆ ಕಮ್ಮಿ ಆಗ್ತಾ ಬರ್ತಾಯಿರುತ್ತೆ. ಇಷ್ಟೇ ಫ್ರೆಂಡ್ಸ್ ಇದರದ್ದು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ರಾಕಿ ಸಿಂಧೂರ ಚಾನಲ್ನ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮಸ್ತೆ, ಬಾಯ್.